ರಾಜ್ಯದಾದ್ಯಂತ ಇರುವ ಎಲ್ಲಾ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೆ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ದೇಶದಲ್ಲಿ ಈಗಾಗಲೇ ಪ್ರತಿಯೊಬ್ಬರೂ ಕೂಡ 12ನೇ ಕಂತಿನ ಹಣ ಪಡೆದಿದ್ದು ಅದರಲ್ಲಿಯೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಮಾಡಲಾಗಿದ್ದು ಮಾನ್ಯ ಮುಖ್ಯಮಂತ್ರಿಗಳು ರೈತರ ಖಾತೆಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ प्रधानमंत्री किसान सम्मान योजना अडियल्ली प्रतियोब्ब रैतरिगू वर्ष के 6000 हण नीडलागता इदे. ई पीएम किसान सम्मान योजना अडियल्ली दोड्ड बदलावणेयन्न माडलागिद्दु हण पडेदुकोळ्ळलिरुव प्रतियोब्ब रैतरु कूड बदलागिरुव दोड्ड बदलावणेगळन्न एनु एनुव माहितियन्न तप्पदे एल्लरू तिळिदुकोळ्ळलेबेकाद विषयवागिदे. बनि नीवु कूड प्रधानमंत्री किसान सम्मान योजनेय रैत फलानुभविगळागिद्रे तप्पदे वीडियोवन्न ईगले लाइक वीडियो कोनेयवरेगू नोडि. प्रधानमंत्री किसान योजनेय 12ने कंतिन हणवन्न इतीचेगे सरकार बिडुगडे माडिदे. 12ने कंतिन 2000 रूपायियंते ओट्टु 16000 कोटि रूपायियन्न प्रधानमंत्री नरेंद्र मोदी बिडुगडे माडिदारे. आदरे ईग पीएम किसान योजनेय ನಿಯಮದಲ್ಲಿ ಕೆಲವು ಬದಲಾವಣೆಯಾಗಿದೆ. ಈಗಾಗಲೇ ಕೆಲವು ರೈತರಿಗೆ 2000 ರೂಪಾಯಿ ಜಮೆಯಾಗಿದೆ. ಇನ್ನು ಕೆಲವು ರೈತರಿಗೆ ಹಣ ಜಮೆ ಆಗುತ್ತಿದೆ. ಆದರೆ ಈ ನಡುವೆಯೇ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 2022 ರ ನಿಯಮದಲ್ಲಿ ಕೆಲವು ಬದಲಾವಣೆಯನ್ನ ತಂದಿದೆ. ಈ ಹೊಸ ನಿಯಮವು ನೇರವಾಗಿ 12 ಕೋಟಿ ರಿಜಿಸ್ಟರ್ ರೈತರ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ. ಅಷ್ಟಕ್ಕೂ ಈ ಬದಲಾವಣೆ ಏನು, ಈ ಯೋಜನೆ ಏನು, ಹೊಸ ಪ್ರಕ್ರಿಯೆ ಏನು, ಇನ್ನು ಕೂಡ ಹಣ ಜಮೆಯಾಗದಿದ್ರೆ ನೀವು ಏನು ಮಾಡಬೇಕು, ಅದಕ್ಕೆ ಕಾರಣವೇನಾಗಿರಬಹುದು ಎಂಬ ಬಗ್ಗೆ ಎಲ್ಲದೆ ಮಾಹಿತಿ. ಪಿಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ಪ್ರಮುಖ ಬದಲಾವಣೆಯನ್ನ ಮಾಡಲಾಗಿದೆ. ಈಗ ನೀವು ಆಧಾರ್ ಸಂಖ್ಯೆಯನ್ನ ಬಳಸಿಕೊಂಡು ವೆಬ್ಸೈಟ್ ಮೂಲಕ ಹಣ ಜಮೆ ಆಗಿರುವ ಸ್ಟೇಟಸ್ ಚೆಕ್ ಮಾಡಲು ಸಾಧ್ಯವಾಗುವುದಿಲ್ಲ. ನಿಮಗೆ ಪಿಎಂ ಕಿಸಾನ್ ಯೋಜನೆಯ ಹಣ ಬಂದಿದೆಯೇ ಎಂದು ತಿಳಿಯಬೇಕಾದ್ರೆ ನೀವು ನಿಮ್ಮ ರಿಜಿಸ್ಟರ್ ಆದ ಮೊಬೈಲ್ ಸಂಖ್ಯೆಯನ್ನ ಕೂಡ ನಮೂದಿಸುವುದು ಮುಖ್ಯವಾಗಿದೆ. ಈ ಹಿಂದೆ ಆಧಾರ್ ಅಥವಾ ಮೊಬೈಲ್ ಸಂಖ್ಯೆಯನ್ನ ಹಾಕಿ ಸ್ಟೇಟಸ್ ಪರಿಶೀಲನೆ ಮಾಡಬಹುದಾಗಿತ್ತು. ಆದರೆ ಬಳಿಕ ಮೊಬೈಲ್ ಸಂಖ್ಯೆಯಿಂದ ಅಲ್ಲ ಆಧಾರ್ ಸಂಖ್ಯೆಯಿಂದಲೇ ಸ್ಟೇಟಸ್ ಪರಿಶೀಲನೆ ಮಾಡಬೇಕು ಎಂದು ನಿಯಮ ಜಾರಿ ಮಾಡಲಾಯಿತು. ಅದಾದ ಬಳಿಕ ಪ್ರಸ್ತುತ ಆಧಾರ್ ಸಂಖ್ಯೆಯಿಂದಲ್ಲ ಮೊಬೈಲ್ ಸಂಖ್ಯೆಯಿಂದಲೇ ಸ್ಟೇಟಸ್ ಪರಿಶೀಲನೆ ಮಾಡಬೇಕು ಎಂಬ ನಿಯಮ ಬಂದಿದೆ. ಸ್ಟೇಟಸ್ ಪರಿಶೀಲನೆ ಮಾಡುವ ಪ್ರಕ್ರಿಯೆ ಹೀಗಿದೆ ನೋಡಿ. ಹಂತ 1, ಪಿಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಹಂತ 2, ಎಡಭಾಗದಲ್ಲಿರುವಂತಹ ಬೆನಿಫಿಷಿಯರಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ಹಂತ 3, ಹೊಸ ಪುಟವು ಸ್ಕ್ರೀನ್ ಅಲ್ಲಿ ಕಾಣಿಸಲಿದೆ. ಹಂತ 4, ರಿಜಿಸ್ಟರ್ ಆದ ನಂಬರ್ ಅನ್ನು ಹಾಕೋ ಮೂಲಕ ನಿಮ್ಮ ಸ್ಟೇಟಸ್ ಅನ್ನು ಪರಿಶೀಲನೆ ಮಾಡಿ. ಹಂತ 5, ರಿಜಿಸ್ಟರ್ ಆದ ಮೊಬೈಲ್ ಸಂಖ್ಯೆ ಇಲ್ಲವಾದ್ರೆ ಲಿಂಕ್ ಟು ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಹಂತ 6, ಈಗ ಪಿಎಂ ಕಿಸಾನ್ ಯೋಜನೆಗೆ ನೀವು ನೀಡಿದ ಮೊಬೈಲ್ ಸಂಖ್ಯೆಯನ್ನ ಹಾಕಿ. ಹಂತ 7, ಕ್ಯಾಪ್ಚಾ ಕೋಡ್ ಹಾಕಿ ಮೊಬೈಲ್ಗೆ ಬಂದ ಒಟಿಪಿ ಅನ್ನು ನಮೂದಿಸಿ. ಹಂತ 8, ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ರಿಜಿಸ್ಟರ್ ಆದ ನಂಬರ್ಗೆ ನಿಮಗೆ ಲಭ್ಯವಾಗುತ್ತದೆ.